वेलकम बैक टू माय चैनल शनिवार संजे नाल्क आगता है व्लॉग इवाग शुरू माड्ता इदीनी अंत नोड़ता होनावर दल्ली गणपति कूरिस्तारल्वा कड़े गणपति नोड़ोदक्के होग्ता इरोदु चिक्कम्म मनेगू कूड होगि बरोदु अंत मध्यान होगो प्लान इत्तु नन स्वल्प तले नोवागित्तु बेळिग्गे एल्ल निद्दे माड्बिट्टिदे तिंडि मुगिसि ಹಾಗಾಗಿ ಇವಾಗ ಹೋಗ್ತಾ ಇರೋದು ಬನ್ನಿ ಇವಾಗ ಜೊತೆನಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಎಲ್ಲಾ ಕಡೆ ಗಣಪತಿನ ನೋಡಿಬಿಟ್ಟು ಚಿಕ್ಕಮ್ಮನ ಮನೆಗೆ ಹೋಗ ಬರೋಣ ಚಿಕ್ಕಮ್ಮನ ಮನೆನಲ್ಲೂ ಕೂಡ ಕೂರಿಸ್ತಾರೆ ಗಣಪತಿನ ಮೊದಲಿಗೆ ನಾವು ಬಂದಿದ್ದು ಕೆಬಿ ಹತ್ರ ಕೂರಿಸಿದಂತಹ ಗಣಪತಿ ದೇವರನ್ನ ನೋಡೋದಕ್ಕೆ ಯಾರು ಕೂಡ ಜನ ಇರಲಿಲ್ಲ ಮಧ್ಯಾಹ್ನದ ಹೊತ್ತಲ್ವಾ ಹಾಗಾಗಿ ಯಾರು ಕೂಡ ಇರಲಿಲ್ಲ ಒಂದಿಬ್ರು ಮೂರು ಜನ ಇದ್ರು ಅಷ್ಟೇನೇ ಇಲ್ಲಿ ಇವತ್ತಿನ ದಿನನೇ ವಿಸರ್ಜನೆ ಮಾಡ್ತಾರೆ ಇಲ್ಲಿ ಅಲ್ಲಿಂದ ನಾವು ಹೊರಟಿದ್ದು ಚಿಕ್ಕಮ್ಮನ ಮನೆಗೆ ಹೊನ್ನಾವರ ಬ್ರಿಡ್ಜ್ ಇದು ತುಂಬಾ ಬಾರಿ ನನ್ನ ವಿಡಿಯೋಸ್ ಅಲ್ಲಿ ನೀವು ನೋಡ್ತೀರಿ ಹೊನ್ನಾವರ ಬ್ರಿಡ್ಜ್ ಅನ್ನ ಚಿಕ್ಕಮ್ಮನ ಮನೆಗೆ ಬಂದು ತಲುಪಿದಿನಿ ನನ್ನ ಅಮ್ಮ ಇವರು ತುಂಬಾ ಜನ ಕೇಳ್ತೀರಿ ನಿಮ್ಮ ಅಮ್ಮನನ್ನ ತೋರಿಸೋದೇ ಇಲ್ಲ ಅಂತ ಅಮ್ಮ ಕೂಡ ಬಂದಿದ್ರು ಇವತ್ತು ಚಿಕ್ಕಮ್ಮನ ಮನೆಗೆ ಚಿಕ್ಕಮ್ಮನ ಮನೆಯಲ್ಲಿ ಗಣಪತಿ ಕೂರಿಸ್ತಾರಲ್ವಾ ಹಾಗಾಗಿ ಅಮ್ಮ ಕೂಡ ಬಂದಿದ್ರು ಹಬ್ಬದ ಮಾರನೇ ದಿನದ ವ್ಲಾಗ್ ಇದು ನನ್ನ ಅಜ್ಜಿ ಕೂಡ ಇದ್ದಾರೆ ನನ್ನ ಅಮ್ಮನ ಅಮ್ಮ ಇವರು ಅಜ್ಜಿ ಮನೆ ಅಜ್ಜಿ ಚಿಕ್ಕಮ್ಮನ ಮನೆಗೆ ಬಂದು ಒಂದರಿಂದ ಒಂದೂವರೆ ತಿಂಗಳ ಹತ್ತತ್ರ ಆಯ್ತಾ ಬಂತು ಅಜ್ಜಿ ಮನೆ ಅಜ್ಜಿ ಬಂದ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ನನ್ನ ಚಿಕ್ಕಮ್ಮನ ಮಗಳಿಗೆ ವಿಡಿಯೋ ಮಾಡ್ತೀನಿ ಅಂತ ತ್ರಾಸ್ ಕೊಡ್ತಾ ಇದ್ದಾರೆ ನಾನು ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ದೆ ಅಜ್ಜಿಗೆ ಸ್ವಲ್ಪ ಕಾಲು ಎಳೆದಿದ್ದಾಯ್ತು ಇವತ್ತು ಸ್ವಲ್ಪ ದುಡ್ಡು ಕೊಡು ನಮಗೆ ಅಂತೆಲ್ಲಾನು ಕೂಡ ಎಲ್ಲರೂ ಸೇರಿ ರೇಗಿಸ್ತಾ ಇದ್ವಿ ಫೋಟೋ ಎಲ್ಲ ತೆಗಿತೀನಿ ಅಂತಂದ್ರೆ ನಮ್ಮ ಅಜ್ಜಿ ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಫೋಸ್ ಕೊಡ್ತಾರೆ ನಮ್ಮ ಮನೆಯವರು ಇವತ್ತು ಅಜ್ಜಿನ ಫೋಟೋ ತೆಗೆದಿದ್ದು ನಮ್ಮ ಅಜ್ಜಿ ಮನೆ ಅಮ್ಮಂದು ವಿಡಿಯೋ ಎಡಿಟಿಂಗ್ ಮಾಡುವಾಗ ಎಲ್ಲ ನೋಡಿದ್ರೂ ಕೂಡ ನಮ್ಮ ಅಜ್ಜಿನೇ ಇದ್ದಾರೆ ನಮ್ಮ ಮನೆಯವರಿಗೆ ವಯಸ್ಸಾದವರನ್ನೆಲ್ಲ ನೋಡಿದ್ರೆ ಪ್ರೀತಿ ಜಾಸ್ತಿ ನಮ್ಮ ಮನೆ ಅಜ್ಜಿಗೂ ಕೂಡ ಇಲ್ಲಿ ನನ್ನ ಹಸ್ಬೆಂಡ್ ಅವರ ಅಜ್ಜಿ ಇದ್ದಾರಲ್ವಾ ಅವರಿಗೂ ಕೂಡ ತ್ರಾಸ್ ಕೊಡ್ತಾ ಇರ್ತಾರೆ ಆವಾಗ ಆವಾಗ ಕಾಲು ಎಳಿತಾ ಇರ್ತಾರೆ ನಮ್ಮ ಅಜ್ಜಿ ಮನೆ ಅಮ್ಮ ನೋಡಿದ್ರೂ ಕೂಡ ಹಾಗೆ ಮಾಡ್ತಾರೆ ನಮ್ಮ ಅಜ್ಜಿ ಇವತ್ತು ಹೇಳ್ತಾ ಇದ್ರು ಎಷ್ಟಂತ ಫೋಟೋ ತೆಗಿತಿದ್ದೆ ನಂದು ಅಂತ ಫೋಟೋ ಎಲ್ಲ ತೆಗೆದಿದ ನಂತರ ನಮ್ಮ ಅಜ್ಜಿ ಹೇಳ್ತಾರೆ ಒಮ್ಮೆ ಕಾಣಿಸು ಮಗ ನಾನು ಹೇಗೆ ಬಂದಿದ್ದೆ ನೋಡೋಣ ಅಂತ ತುಂಬ ಹೊತ್ತು ಚಿಕ್ಕಮ್ಮನ ಮನೆಯಲ್ಲೇ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಸೇರಿದ್ರಲ್ವಾ ಹಾಗಾಗಿ ನಮ್ಮ ಮನೆಯವರು ಇಲ್ಲಿ ದಿವ್ಯನ್ ಹತ್ರ ಮಾತಾಡ್ತಾ ಇದ್ದಾರೆ ಇವರಿಬ್ರು ಕೂಡ ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಇಬ್ರು ಕೂಡ ಪೌಂಡ್ಸು ಕ್ರೀಮು ಏನು ಕೂಡ ಹಚ್ಚೋದಿಲ್ಲ ಅದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ ದಿವ್ಯ ಮತ್ತು ನಮ್ಮ ಮನೆಯವರು ನನ್ನ ತಮ್ಮ ಸ್ವಲ್ಪ ಬ್ಯುಸಿ ಆಗಿದ್ದ ಆಮೇಲೆ ಕಾಣಿಸ್ತೀನಿ ಅವರ ಫ್ರೆಂಡ್ ಎಲ್ಲರೂ ಕೂಡ ಬಂದಿದ್ರು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇದ್ದ ನಾನು ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ ಹಾಗೇನೆ ಚಿಕ್ಕಮ್ಮ ಟೀ ಮಾಡಿದ್ರು ಚಕ್ಲಿ ತಿನ್ನೋದಕ್ಕೆ ಸಂಕ್ರಪಳೆ ಎಲ್ಲ ಕೊಟ್ಟಿದ್ರು ಆಚೆ ಕಡೆ ತುಂಬ ಜೋರಾಗಿ ಮಳೆ ಕೂಡ ಬರ್ತಾ ಇತ್ತು ನನ್ನ ಅಮ್ಮ ಮತ್ತೆ ದಿವ್ಯ ನಾನು ನಮ್ಮ ಅಜ್ಜಿ ನನ್ನ ಅಮ್ಮ ಹಾಗೇನೆ ದಿವ್ಯ ಇಲ್ಲಿ ನನ್ನ ತಮ್ಮ ರಾಜೇಶ್ ಅಂತ ತುಂಬಾ ಜನಕ್ಕೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ರಕ್ಷಾಬಂಧನ ವ್ಲಾಗ್ ಎಲ್ಲಾನು ಕೂಡ ನೋಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಚಿಕ್ಕಮ್ಮನ ಮನೆಯಲ್ಲಿ ಕೂರಿಸಿದಂತಹ ಗಣಪತಿ ದೇವರು ಚಿಕ್ಕಮ್ಮನ ಮನೆಯವರು ಒಬ್ಬರೇ ಕೂರಿಸೋದಲ್ಲ ಸ್ನೇಹಿತರೆ ಅವರ ಕುಟುಂಬದವರು ಕೂರಿಸೋದು ಅಲ್ಲಿ ರ
ರಾತ್ರಿ 7:30 ಆಗ್ತಾ ಇದೆ ಚಿಕ್ಕಮ್ಮನ ಮನೆಯಿಂದ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ತುಂಬಾ ಹೊತ್ತು ಚಿಕ್ಕಮ್ಮನ ಮನೆಯಲ್ಲೇ ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಇದ್ರಲ್ವಾ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಇವಾಗ ಮನೆಗೆ ಹೋಗ್ಬಿಟ್ಟು ನನಗೆ ಏನು ಕೂಡ ಕೆಲಸ ಇಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಚಿಕ್ಕಮ್ಮನ ಮನೆಯಲ್ಲೇ ಕೂತ್ಕೊಂಡೆ ಎಲ್ಲಾ ಕಡೆ ಗಣಪತಿ ನೋಡ್ಬಿಟ್ಟು ಕೊನೆಗೆ ಚಿಕ್ಕಮ್ಮನ ಮನೆಗೆ ಹೋಗೋದು ಅಂತ ಪ್ಲಾನ್ ಇತ್ತು ಮೊದಲಿಗೆ ಚಿಕ್ಕಮ್ಮನ ಮನೆಗೆ ಹೋಗ್ ಬಂದ್ಬಿಡೋಣ ಅಂತ ಹೊರಟ ಮೇಲೆ ಅಂದ್ಕೊಂಡ್ವಿ ಎಲ್ಲೂ ಕೂಡ ಹೊನ್ನಾವರದಲ್ಲಿ ಗಣಪತಿ ನೋಡಿಲ್ಲ ಒಂದೇ ಕಡೆ ನೋಡಿದ್ದು ಚಿಕ್ಕಮ್ಮನ ಮನೆಗೆ ಹೋಗ್ಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ನಮ್ಮ ಕಡೆ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಕೂಡ ಗಣಪತಿನ ಇವತ್ತಿನ ದಿನನೇ ವಿಸರ್ಜನೆ ಮಾಡ್ತಾರೆ ಕೆಲವೊಂದು ಕಡೆ ಮಾತ್ರ ಇರಬಹುದು 5 ದಿನ ಅಷ್ಟೇನೆ ನೋಡಬೇಕು ಸರಿಯಾಗಿ ನನಗೆ ಗೊತ್ತಿಲ್ಲ ತುಂಬಾ ಹೊತ್ತು ಮಾತಾಡ್ತಾ ಕೂತಿದ್ವಿ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಇವತ್ತು ಫ್ಯಾಮಿಲಿ ಜೊತೆ ಯಾವಾಗಲೂ ಕೂಡ ಸಿಗೋದಿಲ್ಲ ಅಲ್ವಾ ಇಂತ ಟೈಮ್ ಎಲ್ಲಾನು ಕೂಡ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು ಅಷ್ಟೇನೆ ಗಂಟೆ 7 ಮುಕ್ಕಾಲ್ ಆಗ್ತಾ ಇದೆ ರಾಜಾ ರಾಣಿ ಶೋ ನೋಡಬೇಕು ಇವಾಗ ಹಾಗೇನೇ ನೀವು ಮತ್ತೆ ಕೇಳಬಹುದು ಈ ಕುರ್ತಾನ ಎಲ್ಲಿ ಖರೀದಿ ಮಾಡಿದ್ದು ಅಂತ ಇದನ್ನ ಮೀಶೋ ನಲ್ಲಿ ಖರೀದಿ ಮಾಡಿದ್ದು ಸ್ವಲ್ಪ ಲೂಸ್ ಲೂಸ್ ಅನ್ನೇ ಇದೆ ಆಲ್ಟರೇಷನ್ ಮಾಡಿದ್ದೆ ಆಲ್ಟರೇಷನ್ ಮಾಡಿದ್ರೂ ಕೂಡ ಸ್ವಲ್ಪ ಲೂಸ್ ಆಗಿದೆ ಇನ್ನ ಒಂದಿನ ಮತ್ತೆ ಆಲ್ಟರೇಷನ್ ಮಾಡಿಸಬೇಕು ಅಕ್ಕನ ಹತ್ರ ಇವಾಗ ಮತ್ತೆ ನನಗೆ ಅಡಿಗೆ ಮಾಡೋ ಕೆಲಸ ಇಲ್ಲ ಚಿಕ್ಕಮ್ಮ ಸ್ವಲ್ಪ ಸಾಂಬಾರ್ ಕೊಟ್ಟಿದ್ದಾರೆ ಅದನ್ನ ಬಿಸಿ ಮಾಡಬೇಕು ಹಾಲು ಕಾಯಿಸಬೇಕು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮೊದಲಿಗೆ ಕೆಲಸಗಳನ್ನು ಮಾಡ್ಕೊಳ್ತೀನಿ ರಾಜರಾಣಿ ಶೋ ನೋಡ್ತಾ ನೋಡ್ತಾ ಚಿಕ್ಕಮ್ಮ ಕೊಟ್ಟಿದ್ದ ಸಾಂಬಾರ್ ಅನ್ನ ಬಿಸಿಗಿಟ್ಟು ಬಂದಿದ್ದೀನಿ ರಾಜರಾಣಿ ಶೋ ನೋಡ್ತಾ ಕೂತಿದ್ದೀನಿ ತುಂಬಾ ಜನ ಹೇಳ್ತಾ ಇದ್ರು ನಾನು ಕೂಡ ನೋಡ್ತೀನಿ ವಿದ್ಯಾ ರಾಜರಾಣಿ ಶೋನ ನೋಡುವಾಗಲ್ಲ ನೀವು ನೆನಪಾಗ್ತೀರಿ ಅಂತ ನಾನು ತುಂಬಾ ಇಷ್ಟಪಟ್ಟು ನೋಡುವಂತ ರಿಯಾಲಿಟಿ ಶೋ ಅಂತಂದ್ರೆ ಇದೇನೆ ವೀಕೆಂಡ್ ಅಲ್ಲಿ ನಮ್ಮ ಮನೆಯವರು ಕೂಡ ಇಲ್ಲೇ ಇದ್ದಾರೆ ಇವಾಗ ಶಾಪಿಂಗ್ ಹೋಗಬೇಕಂತೆ ಗಂಟೆ 8 ಆಗ್ತಾ ಇದೆ ಇವಾಗ ಹೋಗಿ ಬರೋದು ಎಷ್ಟೊತ್ತಿಗೆ ರೀ 9 ಪೂಜೆ ಹೋಗೋದಿಲ್ವಾ ಇಲ್ಲಿ ಶಾಪಿಗೆ ಹೋಗಿ ಪೂಜೆಗೆ ಹೋಗ್ಬರು ಪೂಜೆಗೆ ಮುಂಚೆ ಹೋಗಿ ಪೂಜೆ 8:30 8 ಆಯ್ತು ಪೂಜೆಗೆ ಹೋಗಿ ಆಮೇಲೆ ಶಾಪಿಗೆ ಹೋಗ್ಬನ್ನಿ ಹೊನ್ನಾವರದಲ್ಲಿ ಈ ಬಾರಿ ಗಣಪತಿ ಕೂರಿಸಿದ್ದು 2 ದಿನ 5 ದಿನ 7 ದಿನ ಎಲ್ಲ ಕೂಡ ಕೂರಿಸ್ತಾ ಇದ್ರು ಇವಾಗ ಕೊರೋನಾ ಇದ್ದಿದ್ರಿಂದ ಎಲ್ಲಾ ಕಡೆ 5 ದಿನ ಕೂರಿಸಿಲ್ಲ ನಮ್ಮ ಮನೆಯವರು ರಾತ್ರಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದು ಇವೆಲ್ಲಾನು ಕೂಡ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಯಲ್ಲಿ ಕೂರಿಸಿದಂತಹ ಗಣಪತಿ ದೇವರು ಸಾಧ್ಯವಾದಷ್ಟು ನಮ್ಮ ಮನೆಯವರು ರಾತ್ರಿ ವಿಡಿಯೋ ಮಾಡ್ಕೊಂಡು ಬಂದಿದ್ರು ಯಾಕೆಂತಂದ್ರೆ 2 ದಿನ ಅಲ್ವಾ ಕೂರಿಸೋದು ಮತ್ತೆ ನಿಮಗೆ ನಾಳೆ ಎಲ್ಲಾನು ಕೂಡ ಶೂಟ್ ಮಾಡಿ ಕಾಣಿಸೋದಕ್ಕಾಗೋದಿಲ್ಲ ನಮ್ಮ ಕಡೆ ಕೂರಿಸಿದಂತಹ ಗಣಪತಿ ದೇವರನ್ನ ಅಂತ ಇದು ಪೊಲೀಸ್ ಗ್ರೌಂಡ್ ಅಲ್ಲಿ ಕೂರಿಸಿದ್ದು ಗಣಪತಿ ದೇವರನ್ನ ತುಂಬಾ ಕಡೆ ಈ ಬಾರಿ ಗಣಪತಿ ದೇವರನ್ನ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಿಕ್ಕಿಲ್ಲ ಹಾಗೇನೆ ಭಟ್ಕಳ ಸರ್ಕಲ್ ಹತ್ರ ಕೂರಿಸ್ತಾ ಇದ್ರು ಅದು ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ಬೇಗ ಈ ಬಾರಿ ವಿಸರ್ಜನೆ ಮಾಡಿಬಿಟ್ಟಿದ್ರು ಇವಾಗ ನೀವು ನೋಡ್ತಾ ಇರೋದು ಸರ್ಕಲ್ ಹತ್ರ ಕೂರಿಸಿದಂತಹ ದೇವರನ್ನ ಗಣಪತಿ ದೇವರನ್ನ ಊಟ ಎಲ್ಲ ಮುಗಿಸಿ ಬಂದಿದ್ದೀನಿ ರಾತ್ರಿ 10:30 ಆಗ್ತಾ ಇದೆ ಊಟ ಮುಗಿಸಿ ಕಿಚನ್ ರೂಮ್ ಅನ್ನು ಕೂಡ ನೀಟ್ ಮಾಡಿ ಬಂದೆ ಆವಾಗಲೇ ನಾನು ಕಮೆಂಟ್ಸ್ ಗೆ ರಿಪ್ಲೈ ಹಾಕ್ತಾ ಕೂತಿದ್ದೆ ಹಬ್ಬದ ದಿನ ಈ ಸೀರೆ ಹಾಕೊಂಡಿದ್ದೆ ನಾನು ಗಣೇಶ ಹಬ್ಬದ ದಿನ ಅವತ್ತಿನ ವಿಡಿಯೋ ಹೋಗ್ತಾ ಇದ್ದಾಗಲೇ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ಈ ಸೀರೆನ ಎಲ್ಲಿ ಖರೀದಿ ಮಾಡಿದ್ದು ಅಂತ ಇದು ಮಾವನ ಮಗನ ಮದುವೆಗೆ ನನಗೆ ಗಿಫ್ಟ್ ಕೊಟ್ಟಿದಂತಹ ಸೀರೆ ನಮ್ಮ ಕಡೆ ಸಾಮಾನ್ಯವಾಗಿ ಮದುವೆನಲ್ಲಿ ಜೌಳಿ ತೆಗಿತಾರೆ ಮಾವನ್ ಮಗ ಅಂದ್ರೆ ನನ್ನ ಅಜ್ಜಿ ಮನೆ ಮಾವನ್ ಮಗ ನನ್ನ ಅಮ್ಮನ ಅಣ್ಣನ ಮಗನ ಮದುವೆಗೆ ಕೊಟ್ಟಂತಹ ಸೀರೆ ಇದು ಅಮ್ಮಂಗೂ ಕೂಡ ಕೊಟ್ಟಿದ್ದಾರೆ ನಮಗೂ ಕೂಡ ಕೊಟ್ಟಿದ್ದಾರೆ ಸೀರೆ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿದೆ ಡಬಲ್ ಕಲರ್ ಅಲ್ಲಿ ಇದೆ ಈ ಸೀರೆ
ನನಗಂತೂ ತುಂಬಾನೇ ಇಷ್ಟ ಈ ಸೀರೆನ ಹಾಕೊಳ್ಳೋದಕ್ಕೆ ಮಾತ್ರ ಬೇಗ ಆಗುತ್ತೆ ಸ್ನೇಹಿತರೆ ಡಬಲ್ ಕಲರ್ ಅಲ್ಲಿ ಇದೆ ನನಗೆ ತುಂಬಾ ಇಷ್ಟ ಇದರ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಇದೆ ಇದು ನನಗೆ ಆಶಾ ಸ್ಟಿಚ್ ಮಾಡ್ಕೊಟ್ಟಿದ್ದು ನನ್ನ ನಾದಿನಿ ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳು ಈ ರೀತಿ ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೀನಿ ಬ್ಲೌಸ್ ಅನ್ನ ಯಾಕೆಂತಂದ್ರೆ ತುಂಬಾ ಸಿಂಪಲ್ ಸೀರೆ ಅಲ್ವಾ ಹಾಗಾಗಿ ಮನೆಯಲ್ಲಿ ಏನಾದರೂ ಪೂಜೆ ಇದ್ದಾಗಲ್ಲ ಹಾಕೊಳ್ಳಬಹುದು ಈ ಸೀರೆನ ಅಂತ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿದ್ದೆ ಕಮೆಂಟ್ಸ್ ಅಲ್ಲೂ ಕೂಡ ನಾನು ಆನ್ಸರ್ ಮಾಡಿದೀನಿ ಅದರನ್ನು ಕೂಡ ಇನ್ನೊಮ್ಮೆ ಹೇಳಿಬಿಡೋಣ ಅಂತ ತೋರಿಸ್ತಾ ಇರೋದು ಇನ್ನ ಒಂದು ಹಬ್ಬದ ದಿನ ಬೆಳಿಗ್ಗೆ ನಾನು ದೇವರಿಗೆ ಶೃಂಗಾರ ಮುಡಿಸುವಾಗ ನಿಮಗೆ ಹೇಳಿದೆ ಇದು ಶೃಂಗಾರ ಅಡಕೆ ಮರಕ್ಕೆ ಆಗುವಂತದ್ದು ಶೃಂಗಾರದ ಹೂವು ಇದು ಅಂತ ಹೇಳಿದೆ ತುಂಬಾ ಜನ ಹೇಳ್ತಾ ಇದ್ರು ನಮ್ಮ ಕಡೆ ಇದಕ್ಕೆ ಹಿಂಗಾರ ಅಂತ ಕರಿತೀವಿ ಇದು ಸಿಂಗಾರ ಹಾಗೇನೆ ಹೊಂಬಾಳೆ ಅಂತೆಲ್ಲಾನು ಕೂಡ ಹೇಳಿದ್ರಿ ನೀವು ಹೇಳಿದ್ದು ರಾಂಗ್ ಅಲ್ವಾ ಅಂತ ತುಂಬಾ ಜನ ಹೇಳ್ತಾ ಇದ್ರು ಕಾಮೆಂಟ್ಸ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಒಂದೇ ರೀತಿ ಕರೆಯೋದಿಲ್ಲ ಸ್ನೇಹಿತರೆ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿ ಭಾಷೆ ಇರುತ್ತೆ ಎಲ್ಲದಕ್ಕೂ ಕೂಡ ಒಂದೊಂದು ರೀತಿ ಹೆಸರಿರುತ್ತೆ ಅಲ್ವಾ ನಮ್ ಕಡೆ ಶೃಂಗಾರ ಅಂತ ಕರೀತಾರೆ ಹಾಗೇನೆ ಹಿಂಗಾರ ಅಂತಾನು ಕೂಡ ಕರೀತಾರೆ ಹೊಂಬಾಳೆ ಅಂತ ಕರೆಯೋದಿಲ್ಲ ನಾನು ಯಾವತ್ತಾದ್ರೂ ಅಮ್ಮನ ಮನೆಗೆ ಹೋದಾಗ ತೋರಿಸ್ತೀನಿ ನಾವು ಯಾವ್ದಕ್ಕೆ ಹೊಂಬಾಳೆ ಅಂತ ಕರಿತೀವಿ ಅಂತ ನೀವ್ ಹೇಳಿದ್ದು ತಪ್ಪು ಅಂತ ನಾನು ಇಲ್ಲಿ ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇರೋದಲ್ಲ ಇದನ್ನ ವ್ಲಾಗ್ ಅಲ್ಲಿ ಯಾಕೆ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ ಅಂತಂದ್ರೆ ತುಂಬಾ ಕಾಮೆಂಟ್ಸ್ ಇತ್ತು ಇದ್ರ ಬಗ್ಗೆ ನೀವು ಒಂದು ಎರಡನೇದಾಗಿ ನಮ್ ಕಡೆ ಹೀಗ್ ಕರೆಯೋದಿಲ್ಲ ನಾವ್ ಹಾಕ್ ಕರಿತೀವಿ ನೀವ್ ಹೇಳಿದ ತಪ್ಪು ಅಂತ ಹೇಳಿದ್ರಿ ಅಲ್ವಾ ಅದಕ್ಕೋಸ್ಕರ ನಾನು ವ್ಲಾಗ್ ಅಲ್ಲಿ ಒಮ್ಮೆ ಇದ್ರ ಬಗ್ಗೆ ಮಾತಾಡಿದಷ್ಟೇನೆ ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನಿಲ್ಲಿ ನಿಮ್ಗೆ ಜಡ್ಜ್ ಮಾಡ್ತಾ ಇಲ್ಲ ನಾನು ಅನ್ಕೊಂಡೆ ಹಿಂಗಾರ ಅನ್ನೋದಕ್ಕಿಂತ ನಿಮ್ಗೆ ಶೃಂಗಾರ ಅಂತಂದ್ರೆ ಗೊತ್ತಾಗಬಹುದು ಅಂತ ಅಷ್ಟೇನೆ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ ನನ್ನ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ 22 ಕಿಲೋಮೀಟರ್ ಅಂತರ ಇರೋದು ನಮ್ ಕಡೆ ನಾವು ಮಾತಾಡೋದೇ ಸ್ವಲ್ಪ ಬೇರೆ ತರ ಇಲ್ಲಿ ಇವ್ರು ಮಾತಾಡೋದೇ ಸ್ವಲ್ಪ ಬೇರೆ ತರ ಅಂದ್ರೆ ಎಲ್ಲಾನು ಅಂತಲ್ಲ ಕೆಲವೊಂದು ಶಬ್ದಗಳು ಅಷ್ಟೇನೆ ಹೀಗೇನೆ ಸ್ನೇಹಿತರೆ ಎಲ್ಲಾ ಕಡೆನೂ ಕೂಡ ಒಂದೇ ಊರಾದ್ರೂ ಕೂಡ ಒಂದೇ ರೀತಿ ಇರೋದಿಲ್ಲ ಅಡ್ಗೆಗಳಾಗಿರ್ಬಹುದು ಊಟ ತಿಂಡಿ ವಿಷಯದಲ್ಲಾಗಿರ್ಬಹುದು ಈ ರೀತಿ ಸ್ವಲ್ಪ ಚೇಂಜ್ ಇರತ್ತಲ್ವಾ ನೀವೇ ಒಮ್ಮೆ ಕೂತು ವಿಚಾರ ಮಾಡಿ ನೋಡಿ ನಾನು ನಮ್ ಕಡೆ ಹಳ್ಳಿನಲ್ಲಿ ಹೇಗೆ ಇರ್ತೀವಿ ನೋಡಿ ಶೃಂಗಾರ ಅಂತ ನಾನು ಹಾಗೆ ಹೇಳ್ದೆ ನಿಮ್ಗೆ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ ಅಷ್ಟೇನೆ ಇನ್ನ ತುಂಬಾ ಜನಕ್ಕೆ ಒಂದು ಡೌಟ್ ಯಾವಾಗ್ಲೂ ಕೂಡ ಏನಪ್ಪಾ ಅಂತಂದ್ರೆ ನೀವು ಬ್ರಾಹ್ಮಣರಲ್ವಾ ಯಾಕೆ ಹವ್ಯಕ ಭಾಷೆ ಮಾತಾಡೋದಿಲ್ಲ ಅಂತ ನಾವು ಬ್ರಾಹ್ಮಣರಲ್ಲ ಸ್ನೇಹಿತರೆ ನಾವು ನಮ್ದಾರಿ ನಾಯ್ಕ್ ಹಾಗೇನೆ ಇನ್ನ ತುಂಬಾ ಜನ ಕೇಳ್ತೀರಿ ನೀವು ಮಂಗಳೂರವ್ರಾಗ್ಬಿಟ್ಟು ಮಂಗಳೂರು ಲ್ಯಾಂಗ್ವೇಜ್ ಅನ್ನ ಯಾಕೆ ಮಾತಾಡೋದಿಲ್ಲ ಅಂತ ಮಂಗಳೂರಿಗೂ ಹೊನ್ನಾವರಕ್ಕೂ ಎಷ್ಟು ದೂರ ರೀ ಅಂದಾಜು ಎಷ್ಟು ಕಿಲೋಮೀಟರ್ ದೂರ ಎಷ್ಟು ಅವರ್ ಬೇಕಾಗಬಹುದು ಜರ್ನಿ ಮಾಡೋದು ದಕ್ಷಿಣ ಕನ್ನಡ ನಮ್ದು ಉತ್ತರ ಕನ್ನಡ ನಾನು ಬನ್ನಿನ ಮೇಲೆ ಇದ್ದೀನಿ ಅದಕ್ಕಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ ಮಂಗಳೂರು ದಕ್ಷಿಣ ಕನ್ನಡ ನಾವು ಇರೋದು ಉತ್ತರ ಕನ್ನಡದಲ್ಲಿ ಅದೇ ಬೇರೆ ಜಿಲ್ಲೆ ನಮ್ದೇ ಬೇರೆ ಜಿಲ್ಲೆ ಆದ್ರೂ ಅಲ್ಲಿ ಭಾಷೆ ಮತ್ತು ಇಲ್ಲಿ ಭಾಷೆ ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಇದೆ ಹಾಗಾಗಿ ನಿಮ್ಗೆ ಹಾಗೆ ಅನಿಸುತ್ತೆ ಏನು ಗೊತ್ತುಂಟ ಇಲ್ಲಿ ಮಾತಾಡೋ ಭಾಷೆನೆ ಸ್ವಲ್ಪ ಚೇಂಜ್ ಮಂಗಳೂರಲ್ಲಿ ಮತ್ತೆ ನಮ್ಮ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಒಂದೇ ತರ ಕಾರವಾರವರೆಗೂ ಬಂತು ಇಲ್ಲ ಒಂದೇ ಕೋಸ್ಟಲ್ ಬೆಲ್ಟ್ ಅಲ್ವಾ ನಮ್ಮ ಹೊನ್ನಾವರದಲ್ಲಿ ಸ್ವಲ್ಪ ಚೇಂಜ್ ಆದ್ರೆ ಇನ್ನ ಕುಮಟಾದಲ್ಲೂ ಕೂಡ ಅವರ ಮಾತಿನ ಶೈಲಿನೇ ಚೇಂಜ್ ಇದೆ ಸ್ನೇಹಿತರೆ ಅಮ್ಮ ಮನೆ ಕಡೆ ನಾವು ಫುಲ್ ಹಳ್ಳಿ ಕನ್ನಡ ಮಾತಾಡೋದು ನಾನು ಆ ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಗೆ ಗೊತ್ತು ಆಗೋದಿಲ್ಲ ನೀವು ಮತ್ತೆ ಮತ್ತೆ ಹೇಳ್ತೀರಿ ನೀವ್ ಯಾಕೆ ಹಾಗ್ ಮಾತಾಡಿದ್ರಿ ಹೀಗ್ ಮಾತಾಡಿದ್ರಿ ಅಂತ ತುಂಬಾ ಜನ ನಾವು ಕನ್ನಡದಲ್ಲೇ ಮಾತಾಡೋದಿದ್ರು ನಮ್ಮ ಇಲ್ಲಿ ಭಾಷೆಯನ್ನು ಮಾತಾಡೋದಿದ್ರು ನೀವ್ ಯಾವ್ದು ಬೇರೆ ಭಾಷೆ ಮಾತಾಡಿದ್ರಿ ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತೀರಿ ನಮ್ಮ ಅಮ್ಮನ ಮನೆ ಕಡೆ ನಾವು ಪೂರ್ತಿ ಹಳ್ಳಿ ಕನ್ನಡ ಮಾತಾಡೋದು ನಿಮ್ಗೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನೀವು ಪ್ರತಿಯೊಂದು ಮಾತಿಗೂ ಕೂಡ ಅರ್ಥ ಕೇಳ್ತೀರಿ ಕುಮಟಾ ಕಡೆನೆ ಸ್ವಲ್ಪ ಬೇರೆ ರೀತಿ ಮಾತಾಡ್ತಾರೆ ನಮ್ ಕಡೆನೆ ನಾವು ಬೇರೆ ರೀತಿ ಮಾತಾಡ್ತೀವಿ ಇನ್ನ ಉಡುಪಿ ಕುಂದಾಪುರ್ ಕಡೆನೆ ಬೇರೆ ರೀತಿ ಮಾತಾಡೋದು ಇನ್ನ ಮಂಗಳೂರ್ ಕಡೆ ಅವರ ಲ್ಯಾಂಗ್ವೇಜೇ ಬೇರೆ ತರ ಇರತ್ತೆ ಎಲ್ಲಾ ಕಡೆನೂ ಒಂದೇ ರೀತಿ ಇರೋದಿಲ್ಲ
ನೀವು ತುಂಬಾ ಬಾರಿ ನಾನು ಏನಾದರೂ ಮಾತಾಡಿದಾಗೆಲ್ಲ ಅರ್ಥ ಕೇಳ್ತೀರಿ ನೀವು ಯಾಕೆ ಮಂಗಳೂರು ಕನ್ನಡ ಮಾತಾಡೋದಿಲ್ಲ ಅಂತಲ್ಲ ಕೇಳ್ತಿರಲ್ವಾ ಹಾಗಾಗಿ ಒಮ್ಮೆ ನಿಮಗೆ ವ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡಿದ್ದು ಲ್ಯಾಂಗ್ವೇಜ್ ಕನ್ನಡನೇ ಆದ್ರೆ ಮಾತಿನ ಶೈಲಿ ಮಾತ್ರ ಚೇಂಜ್ ಇರೋದು ಅಷ್ಟು ಬಿಟ್ರೆ ಇನ್ನೇನು ಕೂಡ ಇಲ್ಲ ಇಲ್ಲಿ ಉದಾಹರಣೆಗೆ ನಾನು ಒಂದೆರಡು ಮಾತು ಹೇಳ್ತೀನಿ ಅಮ್ಮನ ಮನೆ ಕಡೆ ನಾವು ಹೇಗೆ ಮಾತಾಡ್ತೀವಿ ಅಂತ ಕುತ್ಕೋ ಅಂತ ಹೇಳ್ತೀವಲ್ವಾ ಇಲ್ಲಿ ನಮ್ಮ ಹಳ್ಳಿ ಕಡೆ ಕೂದು ಈ ರೀತಿ ಊಟಕ್ ಬಾ ಅಂತ ಹೇಳೋದಿಲ್ಲ ಹಾ ಉಂಬುಕ್ ಬಾ ಅಂತ ಹೇಳ್ತೀವಿ ಈ ರೀತಿ ಅಂದ್ರೆ ಹಳ್ಳಿನಲ್ಲೇ ಸ್ವಲ್ಪ ಮಾತಿನ ಶೈಲಿ ಚೇಂಜ್ ಇರತ್ತೆ ಸ್ನೇಹಿತರೆ ನಾನು ಇದೆರಡನ್ನ ನಿಮ್ಗೆ ಉದಾಹರಣೆ ಕೊಟ್ಟೆ ಅಷ್ಟೇನೆ ಇಷ್ಟೇನೆ ನಿಮ್ಮಲ್ಲಿ ಕೆಲವೊಂದು ಗೊಂದಲ ಇತ್ತಲ್ವಾ ಅದನ್ನ ಕ್ಲಿಯರ್ ಮಾಡಿದೀನಿ ಇನ್ನು ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ.